ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆಯ ಆರೋಪ. ಸಿಎಂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ಬಿ ನಾಗೇಂದ್ರ. ನಿನ್ನೆ ರಾತ್ರಿ ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಬಿ ನಾಗೇಂದ್ರ. ನಿನ್ನೆ ಸಿಎಂರನ್ನ ಭೇಟಿಯಾಗಿ ತುಂಬಾ ಹೊತ್ತುಗಳ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿ ಸಿಎಂ ನಿವಾಸ ಕಾವೇರಿಯಲ್ಲಿಗೆ ಭೇಟಿಯಾಗಿ ಚರ್ಚೆಯನ್ನ ಮಾಡಲಾಗಿದೆ. ಸಚಿವ ಜಮೀರ್ ಜೊತೆಗೆ ಆಗಮಿಸಿ ಸಿಎಂ ಅನ್ನ ಭೇಟಿಯಾಗಿದ್ದಾರೆ ನಾಗೇಂದ್ರ. ಕಳೆದೆರಡು ದಿನಗಳಿಂದಲೂ ಕೂಡ ಸಿಎಂ ಭೇಟಿ ಆಗ್ತಾ ಇದ್ದಾರೆ ಮಾಜಿ ಸಚಿವ. ಸೊ ಯಾವ ಕಾರಣಕ್ಕೆ ಏನ್ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸಿಎಂ ಭೇಟಿಯಾಗಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು, ರಾಜಕೀಯ ಕಿತ್ತಾಟಕ್ಕೂ ಕೂಡ ಕಾರಣವಾಗಿತ್ತು. ಆಲ್ರೆಡಿ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ನಿನ್ನೆ ರಾತ್ರಿ ಸಿಎಂ ನಿವಾಸ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರಾ, ಮಾಹಿತಿಯನ್ನು ಹೇಳಿದ್ದಾರಾ, ಅಥವಾ ಸಿಎಂ ಏನಾದರೂ ಬರಲಿಕ್ಕೆ ಹೇಳಿದ್ರಾ? ಸೊ ಇದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ನಿನ್ನೆ ಸಚಿವ ಜಮೀರ್ ಅಹಮದ್ ಜೊತೆಗೇನೆ ಬಂದಿದ್ರು, ಆನಂತರ ಸಿಎಂರನ್ನ ಭೇಟಿ ಆಗಿದ್ದಾರೆ. ತುಂಬಾ ಹೊತ್ತುಗಳ ಕಾಲ ಒಂದು ಚರ್ಚೆಯನ್ನ ಮಾಡಿದ್ದಾರೆ, ಮಾತುಕತೆಯನ್ನ ನಡೆಸಿದ್ದಾರೆ. ಕಳೆದ ಎರಡು ದಿನಗಳಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾರೆ, ಮೀಟ್ ಮಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ, ಹೊರಡ್ತಾ ಇದ್ದಾರೆ. ಸೊ ಯಾವ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸೊ ಈ ಒಂದು ವಿಚಾರ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗ್ತಾ ಇದೆ.